ಮಕ್ಕಳೆಲ್ಲರಿಗೂ ನವರಾತ್ರಿ 9ನೇ ದಿನಕ್ಕೆ ಸಿದ್ಧಿದಾತ್ರಿಯನ್ನು ಪೂಜಿಸುತ್ತಾರೆ. ಪ್ರಪಂಚ ಹುಟ್ಟಕ್ಕಿಂತ ಮುಂಚೆ ಏನೋ ಇರಲಿಲ್ಲ, ಬರೀ ಕತ್ತಲೆ ಮಾತ್ರ ಇತ್ತು. ಆಗ ಕುಷ್ಮಾಂಡ ದೇವಿ ಪ್ರಪಂಚವನ್ನು ರಚಿಸಿದಳು. ಸೃಷ್ಟಿ, ಲಯ ಮತ್ತು ಅಂತ್ಯ ನಿರಂತರವಾಗಿ ನಡೆಯಬೇಕೆಂದು ಬ್ರಹ್ಮ, ಈಶ್ವರ ಮತ್ತು ವಿಷ್ಣು ಹುಟ್ಟಿಸುತ್ತಾಳೆ. ಬ್ರಹ್ಮ ಎಂದರೆ ಸೃಷ್ಟಿ, ಈಶ್ವರ ಎಂದರೆ ಲಯ, ವಿಷ್ಣು ಎಂದರೆ ಅಂತ್ಯ. ಈಶ್ವರ ತನ್ನನ್ನು ಪರಿಪೂರ್ಣ ಮಾಡಲು ಕುಷ್ಮಾಂಡ ದೇವಿಗೆ ಕೇಳುತ್ತಾನೆ. ಕುಷ್ಮಾಂಡ ದೇವಿ ಇನ್ನೊಂದು ಶಕ್ತಿ ಸೃಷ್ಟಿಸುತ್ತಾಳೆ, ಅವಳೇ ಸಿದ್ಧಿದಾತ್ರಿ. ಅವಳಿಗೆ 8 ಸಿದ್ಧಿಗಳು ಮತ್ತು 10 ಉಪಸಿದ್ಧಿಗಳು ಇರುತ್ತದೆ. ಈ ಸಿದ್ಧಿಗಳನ್ನು ಈಶ್ವರ ಪಡೆದು ಅವನು ಅರ್ಧ ಹೆಣ್ಣು ಆಗುತ್ತಾನೆ. ಅದಕ್ಕಾಗಿ ಈಶ್ವರನಿಗೆ ಅರ್ಧನಾರೇಶ್ವರ ಎಂದು ಕರೆಯಲಾಗುತ್ತದೆ. ಈಗಿನ ಯಾರು ಸಿದ್ಧಿದಾತ್ರಿಗೆ ಭಕ್ತಿಯಿಂದ ಪೂಜಿಸುತ್ತಾರೆ ಅವರು ಬಯಸಿದ ಸಾಧನೆಗಳು ಸಿದ್ಧವಾಗುತ್ತದೆ. ಧನ್ಯವಾದಗಳು.